ನಮಸ್ಕಾರ. ಇವತ್ತಿನ ವಿಡಿಯೋ ಜಾಸ್ತಿ ಅರ್ನಿಂಗ್ ಪರ್ ಶೇರ್ ಇರುವ 10 ಕಂಪನಿಗಳು. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಸೇವೆ. ಭಾರತದ ಷೇರು ಮಾರುಕಟ್ಟೆಯಲ್ಲಿ ಸಿಕ್ಕಾಪಟ್ಟೆ ಆಪ್ಟಿಮಿಸಮ್, ಧನಾತ್ಮಕ ಮೂಮೆಂಟ್ ನಡೀತಾ ಇದೆ ಮತ್ತು ಷೇರು ಮಾರುಕಟ್ಟೆ ಆಲ್ಮೋಸ್ಟ್ ಲೈಫ್ ಟೈಮ್ ಹೈಗೆ ತಲುಪಿ ಇವತ್ತು ಸ್ವಲ್ಪ ಕೆಳಗೆ ಬಂತು. ಇಂಟ್ರಾಡೇನಲ್ಲಿ ನಿಫ್ಟಿ 20,110 ಟಚ್ ಆಗಿ ಈಗ ಕೊನೆಯಲ್ಲಿ 20,000 ಸ್ವಲ್ಪ ಕೆಳಗಡೆ ಕ್ಲೋಸ್ ಆಗಿದೆ. ಈ ಪಾಸಿಟಿವಿಟಿ ಏನಿದೆ ಭಾರತದ ಎಕಾನಮಿಯಲ್ಲಿ, ಅದು ಕೇವಲ GST ಕಲೆಕ್ಷನ್ ಅಲ್ಲ, ಕ್ರೆಡಿಟ್ ಗ್ರೋತ್ ಅಲ್ಲ, ಕಂಟ್ರೋಲ್ಡ್ ಇನ್ಫ್ಲೇಷನ್ ಅಲ್ಲ, ಗುಡ್ ಗ್ರೋತ್ ಇನ್ ರೆವಿನ್ಯೂ ಫಾರ್ ಲಿಸ್ಟೆಡ್ ಕಂಪನೀಸ್ ಕೂಡ ಅದು ಸ್ಟಾರ್ಟ್ ಆಗಿದೆ. ನಿರೀಕ್ಷೆ ಏನಿದೆ ಅಂತಂದ್ರೆ ಭಾರತದ ಗುಡ್ ಗ್ರೋತ್ ಏನಿದೆ ಅದು ಎಕಾನಮಿಯಲ್ಲಿ, ಅದು ಫೈನಾನ್ಷಿಯಲ್ ಇಯರ್ 2023-24 ಅಲ್ಲಿ ಚೆನ್ನಾಗಿದೆ ಮತ್ತು ಸ್ವಲ್ಪ ಸ್ಲೋವರ್ ಗ್ರೋತ್ ಇರಬಹುದು 2024-25. ಅದೇನು ಬಿಸ್ನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗಿದೆಯೋ ಅದರ ನಿರೀಕ್ಷೆಯಂತೆ ಅನಲಿಸ್ಟ್ಗಳು ಹೇಳ್ತಾ ಇದ್ದಾರೆ, ಹೈ ಗ್ರೋತ್ ಇನ್ ಅರ್ನಿಂಗ್ ಪರ್ ಶೇರ್ ರಿಪೋರ್ಟ್ ಆಗ್ಬೋದು. ಈ 10 ಕಂಪನಿಗಳ ಲಿಸ್ಟ್ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇದು JSW ಸ್ಟೀಲ್, 95% EPS ಗ್ರೋತ್ ಪರ್ಸೆಂಟೇಜ್ ಪರ್ ಆನಮ್ ಫಾರ್ 2023-25. ಎರಡು BPCL 76%, ಮೂರು ಭಾರತಿ ಏರ್ಟೆಲ್ 52%, ನಾಲ್ಕು ಅಪೋಲೋ ಹಾಸ್ಪಿಟಲ್ಸ್ 37%, ಐದು ಆಕ್ಸಿಸ್ ಬ್ಯಾಂಕ್ 35%, ಆರು ಅಲ್ಟ್ರಾಟೆಕ್ ಸಿಮೆಂಟ್ 33%, ಏಳು ಮಾರುತಿ ಸುಜುಕಿ 28%, ಎಂಟು ಟಾಟಾ ಸ್ಟೀಲ್ 28%, ಒಂಬತ್ತು ಬಜಾಜ್ ಫೈನಾನ್ಸ್ 28%, 10 L&T 24%. ಇದು ಒಂದು ರೀತಿಯಲ್ಲಿ ಮೇಲ್ ಹೋಗುತ್ತೆ ಅಂತ ಹೇಳಿದ್ರೆ, ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾವೆ, Nifty 50 ಕಂಪನಿಗಳಲ್ಲಿ ಕೆಲವು ಕಂಪನಿಗಳಿಗೆ ಅನಲಿಸ್ಟ್ಗಳು ಲೀಸ್ಟ್ ಗ್ರೋತ್ ಅನ್ನು ನಿರೀಕ್ಷೆ ಮಾಡ್ತಾ ಇದ್ದಾರೆ. EPS ಫಾರ್ ಫೈನಾನ್ಷಿಯಲ್ ಇಯರ್ 2023-24, ಅಲ್ಲಿ 2023-25 ಇದೆ, ಇಲ್ಲಿ 2023-24 ಹೇಳ್ತಾರೆ. ಮೊದಲನೇದು ವಿಪ್ರೋ +7% EPS ಗ್ರೋತ್ ಪರ್ ಆನಮ್ ಫಾರ್ 2023-24. ಎರಡು ಪವರ್ ಗ್ರಿಡ್ ಕಾರ್ಪೊರೇಷನ್ +6%, ಮೂರು ಇಂಡಾಲ್ಕೋ ಇಂಡಸ್ಟ್ರೀಸ್ +3%, ನಾಲ್ಕು ಇನ್ಫೋಸಿಸ್ +3%, ಐದು HDFC ಲೈಫ್ ಇನ್ಶೂರೆನ್ಸ್ +2%, ಆರು ಡಿವಿಸ್ ಲ್ಯಾಬ್ +2%, ಏಳು ONGC -4%, ಎಂಟು ಟೆಕ್ ಮಹೇಂದ್ರ. EPS ಗ್ರೋತ್ ಪರ್ ಪರ್ಸೆಂಟೇಜ್ ಪರ್ ಆನಮ್ 2023-24 ಟೆಕ್ ಮಹೇಂದ್ರ -9%, ಒಂಬತ್ತು UPL -16%, ಹತ್ತು ಕೋಲ್ ಇಂಡಿಯಾ 21%. ಈಗ ಸದ್ಯಕ್ಕೆ ಕಂಪನಿಗಳಿಗೆ ಸೆಕೆಂಡ್ ಕ್ವಾರ್ಟರ್ ನಡೀತಾ ಇದೆ, July-September 2023. ಇದರ ರಿಸಲ್ಟ್ಸ್ ಬಿಗಿನಿಂಗ್ ಆಫ್ ಅಕ್ಟೋಬರ್ ಇಂದ ಸ್ಟಾರ್ಟ್ ಆಗುತ್ತೆ 2023. ನೋಡಬೇಕು ಯಾವ್ಯಾವ ಕಂಪನಿ ಯಾವ್ಯಾವ ತರ ಪರ್ಫಾರ್ಮೆನ್ಸ್ ಕೊಡುತ್ತೆ ಮತ್ತು ಓವರ್ಆಲ್ ಮಾರ್ಕೆಟ್ ಹೇಗೆ ಮೇಲಕ್ಕೆ ಹೋಗುತ್ತೆ ಅಂತ. ಮುಂದಿನ ಕೆಲವು ವಾರಗಳು ಇನ್ವೆಸ್ಟರ್ಸ್ಗೆ ತುಂಬಾ ಕ್ರೂಷಿಯಲ್ ಆಗಿರುತ್ತೆ. 20,000 ಮೇಲೆ ಮಾರುಕಟ್ಟೆ ಉಳಿಯುತ್ತೋ ಇಲ್ಲ ಕೆಳಗೆ ಬರುತ್ತೋ ಇಲ್ಲ 21,000 ಧಾವಿಸುತ್ತೋ ಅಂತ ನೋಡ್ಲಿಕ್ಕೋಸ್ಕರ. ಸ್ನೇಹಿತರೆ, ಈ ವಿಡಿಯೋದ ಕೊನೆಯಲ್ಲಿ ನಮ್ಮ ಸಮೀಕ್ಷೆಗಾಗಿ ಒಂದು ಪ್ರಶ್ನೆ ಕೇಳ್ತಾ ಇದ್ದೇನೆ. ನಿಮ್ಮ ಪ್ರಕಾರ ಇದೇನು ರ್ಯಾಲಿ ನಡೀತಾ ಇದೆ ಸದ್ಯಕ್ಕೆ, ಅದು ಇನ್ನೂ ಮೇಲಕ್ಕೆ ಹೋಗುತ್ತೋ ಕಂಟಿನ್ಯೂ ಆಗುತ್ತೋ ಅಥವಾ ಅದೇನಾದ್ರೂ ಕರೆಕ್ಷನ್ಸ್ ಎಲ್ಲ ಹಾಕೊಂಡು ಸೆಪ್ಟೆಂಬರ್ ತಿಂಗಳಲ್ಲಿ ಇದೇ ತರ 20,000 ಕೆಳಗಿರುತ್ತೋ, ಮೋರ್ ರ್ಯಾಲಿ ಅಥವಾ ಕರೆಕ್ಷನ್ ಅಂತ ಟೈಪ್ ಮಾಡಿ. ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ, ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಒತ್ತದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.